ಒಂದು ಸರಳ ಪ್ರೇಮಕತೆ ಚಿತ್ರದ ಯಶಸ್ಸಿನ ಗುಂಪಿನಲ್ಲಿರುವ ಸಿಂಪಲ್ ಸುನಿ ಬ್ಲಿಂಕ್ ಸಿನಿಮಾ ನೋಡಿದ್ದು ಚಿತ್ರತಂಡವನ್ನ ಹಾಡಿ ಹೊಗಳಿದ್ದಾರೆ. ಇಂತಹ ಸಿನಿಮಾ ಬಂದಾಗ ಕನ್ನಡಿಗರು ಚಿತ್ರವನ್ನ ನೋಡಬೇಕು. ನನ್ನ ನಿರ್ದೇಶನದ ಒಂದು ಸರಳ ಪ್ರೇಮಕತೆಯನ್ನ ನೋಡದಿದ್ರೂ ಪರವಾಗಿಲ್ಲ, ಈ ಸಿನಿಮಾವನ್ನ ನೋಡಿ ಎಂದಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಎನ್ನುವ ವಾಕ್ಯ ಹಳೆಯದಾಯಿತು. ಈ ರೀತಿಯ ಚಿತ್ರಗಳು ಬಂದಾಗ ಸಿನಿ ಪ್ರೇಮಿಗಳು ಶೋ ಎಲ್ಲೇ ಇದ್ರೂ ಹುಡುಕಿಕೊಂಡು ಹೋಗಿ ಚಿತ್ರವನ್ನ ನೋಡಬೇಕು. ಇಡೀ ತಂಡದ ಶ್ರಮಕ್ಕೆ ನನ್ನ ನಮನಗಳು. ಚಿತ್ರದ ತಂತ್ರಜ್ಞರು ಹಾಡು ಪಾಡು ಸಂಕಲನಕಾರ ಮಾಡಿರುವ ಶಾರ್ಟ್ಸ್ಗಳ ವ್ಯವಕಲನ ರಚನೆ ನಿರ್ದೇಶನ ಚಿತ್ರ ಮುಗಿದರೂ ಮನಸ್ಸಲ್ಲೇ ಮನನ ಎಳೆ ವಯಸ್ಸಲ್ಲೇ ತಂಡ ಕಟ್ಟಿ ಸಿನಿಮಾ ತೇರು ಎಳೆದ ನಿರ್ಮಾಣ ಎಲ್ಲಾ ನಟ ನಟಿಯರ ಹಾವಭಾವ ಸೇರಿ ಪ್ರತಿಯೊಂದು ಅಂಶಗಳು ಪ್ರಶಂಸನೀಯ. ಈ ಚಿತ್ರವೇನಾದರೂ ಬಾಕ್ಸ್ ಆಫೀಸ್ನಲ್ಲಿ ಸೋತರೆ ಕಂಟೆಂಟ್ ಈಸ್ ದ ಕಿಂಗ್ ಎನ್ನುವ ವಾಕ್ಯ ಸುಳ್ಳಾಗುತ್ತದೆ ಎಂದು ಸುನಿ ಬರೆದುಕೊಂಡಿದ್ದಾರೆ. ನಟ ಶ್ರೀಮುರುಳಿ ದಂಪತಿ ಕಾರ್ ಲೇಟ್ ಆಯಿತು ಅಂತ ಆಟೋದಲ್ಲಿ ಮನೆಗೆ ಹೋಗಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ. ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಪತ್ನಿ ವಿದ್ಯಾ ಅವರು ನಗರದಲ್ಲಿ ಆಟೋ ಸವಾರಿ ಮಾಡಿದ್ದಾರೆ. ನಟನ ಈ ಸರಳತೆಗೆ ಅಭಿಮಾನಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ ಬರೋದು ಲೇಟ್ ಆಗುತ್ತೆ ಅಂತ ಹಾಗೆ ಆಟೋಲಿ ಹೋಗೋಣ ಅನ್ಕೊಂಡ್ವಿ. ಆಟೋ ಸಿಗದೆ ನಡೆದು ನಡೆದು ಸಾಕಾಗಿತ್ತು. ಆಗ ನನ್ನ ಆಪತ್ ಬಾಂಧವರಂತೆ ಇಬ್ಬರು ಹುಡುಗರು ನಮ್ಮನ್ನ ನೋಡಿ ಸಾಕಾಗಿ ಆಟೋ ಹಿಡಿದು ನಮ್ಮ ಬಳಿ ತಂದರು. ಅವರಿಗೆ ಧನ್ಯವಾದ. ಆಟೋ ಅಣ್ಣ ನಮ್ಮನ್ನ ಮನೆಗೆ ಸುರಕ್ಷಿತವಾಗಿ ಡ್ರಾಪ್ ಮಾಡಿದ್ರು ಎಂದು ನಟ ಶ್ರೀಮುರುಳಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಬೆಂಗಳೂರಿನ ಕೆಆರ್ಪುರದಲ್ಲಿ ಪ್ರಭಾಸ್ ಅವರ ಅಭಿಮಾನಿಗಳಿಗೆ ಅಲ್ಲು ಅರ್ಜುನ್ ಅಭಿಮಾನಿಗಳು ತಳಿಸಿದ್ದಾರೆ. ಆನ್ಲೈನ್ನಲ್ಲಿ ಶುರುವಾದ ಫ್ಯಾನ್ಸ್ ವಾರ್ ಈಗ ಪರಸ್ಪರ ಹಲ್ಲೆ ಮಾಡಿಕೊಳ್ಳುವ ಹಂತಕ್ಕೆ ಬಂದಿದೆ. ಈ ಘಟನೆಯನ್ನ ಸೋಷಿಯಲ್ ಮೀಡಿಯಾ ಮೂಲಕ ಬೆಂಗಳೂರು ಪೊಲೀಸರ ಗಮನಕ್ಕೆ ತರಲಾಗಿದೆ. ಅಲ್ಲು ಅರ್ಜುನ್ನ ಟ್ರೋಲ್ ಮಾಡ್ತೀಯಾ, ಜೈ ಅಲ್ಲು ಅರ್ಜುನ್ ಅಂತ ಹೇಳು, ನಿನ್ನ ಬಿಟ್ಟು ಬಿಡ್ತೀನಿ ಎಂದು ಹೇಳುತ್ತಾ ವ್ಯಕ್ತಿಯೊಬ್ಬನ ಮೇಲೆ ಹತ್ತಾರು ಮಂದಿ ಹಲ್ಲೆಯನ್ನ ಮಾಡಿದ್ದಾರೆ. ಇನ್ನು ಬೆಂಗಳೂರು ಪೊಲೀಸರು ಈ ಘಟನೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ನೆಟ್ಟಿಗರೊಬ್ಬರು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಸ್ಥಳದ ಬಗ್ಗೆ ಸೂಕ್ತ ಮಾಹಿತಿ ಪಡೆದ ಬಳಿಕ ಕೆಆರ್ಪುರ ಪೊಲೀಸರಿಗೆ ಕ್ರಮ ಕೈಗೊಳ್ಳಲು ತಿಳಿಸಲಾಗಿದೆ ಎಂದು ಬೆಂಗಳೂರು ನಗರ ಪೊಲೀಸರು ಎಕ್ಸ್ ಖಾತೆ ಮೂಲಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಅವರ ಮತ್ತೊಂದು ಡೀಪ್ ಫೇಕ್ ವಿಡಿಯೋ ವೈರಲ್ ಆಗಿದೆ. ಡೀಪ್ ಫೇಕ್ ವಿಡಿಯೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿದ್ದು ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಮಾಡಲಾದ ಫೇಕ್ ವಿಡಿಯೋದಿಂದ ಅಮಿತಾಬ್ ಬಚ್ಚನ್ ಸೇರಿ ಅನೇಕ ಸೆಲೆಬ್ರಿಟಿಗಳು ಈ ಬಗ್ಗೆ ಧ್ವನಿ ಎತ್ತಿದ್ರು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ತಪ್ಪಿತಸ್ಥನನ್ನ ಅರೆಸ್ಟ್ ಮಾಡಿದ್ರು. ಆದರೂ ಜನರಲ್ಲಿ ಭಯ ಮೂಡಿಲ್ಲ. ಈಗ ರಶ್ಮಿಕಾ ಅವರ ಹೊಸ ಡೀಪ್ ಫೇಕ್ ವಿಡಿಯೋ ವೈರಲ್ ಆಗಿದೆ. ಇದರಲ್ಲಿ ಯುವತಿಯೊಬ್ಬರು ಡ್ಯಾನ್ಸ್ ಮಾಡುತ್ತಿದ್ದು ಇದಕ್ಕೆ ರಶ್ಮಿಕಾ ಮುಖವನ್ನ ಹಾಕಲಾಗಿದೆ. ಈ ವಿಡಿಯೋಗೆ ಅನೇಕರು ವಿರೋಧವನ್ನ ವ್ಯಕ್ತಪಡಿಸಿದ್ದು ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಮಾಡಬೇಡಿ ಎಂದು ಅವರ ಫ್ಯಾನ್ಸ್ ಕೋರಿಕೊಂಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಸಂತೋಷ್ ಮನೆ ಮುಂದೆ ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳು ಜಮಾಯಿಸುತ್ತಾರೆ. ನೆಚ್ಚಿನ ಸ್ಪರ್ಧಿಯ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸುವ ಮೂಲಕ ಆಚರಿಸುತ್ತಾರೆ. ಸಂತೋಷ್ ಹುಟ್ಟುಹಬ್ಬಕ್ಕೆಂದೇ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದು ಅವರಿಗಾಗಿ ಊಟದ ವ್ಯವಸ್ಥೆಯನ್ನ ಸಂತೋಷ್ ಮಾಡಿದ್ರು. ನಾಲ್ಕು ಬಗೆಯ ಆಹಾರವನ್ನ 4,000 ಜನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹಾರ ತುರಾಯಿ ಹಿಡಿದುಕೊಂಡು ಬಂದಿದ್ದ ಅಭಿಮಾನಿಗಳು ಭರ್ಜರಿ ಊಟವನ್ನ ಸವಿತಿದ್ರು. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ವರ್ತೂರ್ ಸಂತೋಷ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿದ್ದು ಅನೇಕರು ಕರೆ ಮಾಡಿ ವಿಶ್ ಮಾಡಿದ್ರೆ ಇನ್ನು ಕೆಲವರು ಸೋಷಿಯಲ್ ಮೀಡಿಯಾ ಮೂಲಕ ಶುಭಾಶಯಗಳನ್ನ ತಿಳಿಸುತ್ತಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.